ವೀಕ್ಷಕರೇ, ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿದ್ದಂಥ ವರ್ತುರು ಸಂತೋಷ್ ಅವರ ಬಂಧನದ ಬಳಿಕ ಈ ಹುಲಿ ಉಗುರಿನ ಬಗ್ಗೆ ಎಲ್ಲ ಕಡೆ ತೀವ್ರ ಚರ್ಚೆ ಎದ್ದಿದೆ. ಇದೀಗ ಯಾರತ್ರ ಎಲ್ಲ ಹುಲಿ ಉಗುರಿನ ಪೆಂಡೆಂಟ್ ಇದೆಯೋ ಅವರೆಲ್ಲರೂ ಕೂಡ ಅದನ್ನು ಅರಣ್ಯಾಧಿಕಾರಿಗಳಿಗೆ ಸ್ವಪ್ರೇರಣೆಯಿಂದ ಹಿಂದಿರುಗಿಸಬೇಕು ಅಂತ ರಾಜ್ಯ ಅರಣ್ಯ ಸಚಿವರಾದಂಥ ಖಂಡ್ರೆ ತಿಳಿಸಿದ್ದಾರೆ. ಈಗಾಗಲೇ ನಿರ್ಮಾಪಕರಾದಂಥ ರಾಕ್ಲೈನ್ ವೆಂಕಟೇಶ್, ನಟರಾದಂಥ ಜಗ್ಗೇಶ್ ಹಾಗೂ ದರ್ಶನ್ ಹಾಗೂ ನಿಖಿಲ್ ಕುಮಾರಸ್ವಾಮಿಯವರು ಕೂಡ ಅರಣ್ಯ ಇಲಾಖೆಯಿಂದ ಈ ಕುರಿತು ನೋಟಿಸ್ ಜಾರಿಯಾಗಿದೆ. ವರ್ತುರ್ ಸಂತೋಷ್ ಅರೆಸ್ಟ್ ಆಗಿದ್ದಂಥ ಬೆನ್ನಲ್ಲೇ ದರ್ಶನ್ ಹಾಗೂ ರಾಕ್ಲೈನ್ ಅವರು ಕ್ರಮವಾಗಿ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿದಂಥ ಫೋಟೋಗಳು ವೈರಲ್ ಆಗಿದ್ವು. ಜಗ್ಗೇಶ್ ಅವರು ಕೂಡ ಸಂದರ್ಶನವೊಂದರಲ್ಲಿ ತಮ್ಮ ತಾಯಿ ತನಗೆ 20ನೇ ವಯಸ್ಸಿನಲ್ಲಿ ಮಾಡಿಕೊಟ್ಟಂಥ ನಿಜವಾದ ಹುಲಿ ಉಗುರಿನ ಸರ ಇದು ಅಂತ ತಾವು ಧರಿಸಿದಂಥ ಲಾಕೆಟ್ ಅನ್ನ ನಿರೂಪಕರಿಗೆ ತೋರಿಸಿರುವಂತಹ ಹಳೆಯ ವಿಡಿಯೋ ಕೂಡ ವೈರಲ್ ಆಗಿದ್ದು, ಜಗ್ಗೇಶ್ ಅವರು ಕೂಡ ಅದನ್ನ ಅರಣ್ಯಾಧಿಕಾರಿಗಳಿಗೆ ಈಗಾಗಲೇ ಗೌರವಪೂರ್ವಕವಾಗಿ ವಾಪಸ್ ಮಾಡಿದ್ದಾರೆ. ಇನ್ನು ತಮ್ಮ ಮಗ ನಿಖಿಲ್ ರವರ ಹುಲಿ ಉಗುರನ್ನು ಕೂಡ ಅರಣ್ಯಾಧಿಕಾರಿಗಳಿಗೆ ವಾಪಸ್ ಮಾಡದಂತ ಕುಮಾರಸ್ವಾಮಿ ಅವರು ಇದು ಅವನಿಗೆ ಮದುವೆಯಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದಲ್ಲದೆ ಅದು ಅಸಲಿ ಅಲ್ಲ, ನಕಲಿ ಅಂತಲೂ ಕೂಡ ಅವರು ಹೇಳಿದ್ದಾರೆ. ಇಷ್ಟು ದಿವಸ ಇಲ್ಲದೆ ಇದ್ದಂತ ಈ ಹುಲಿ ಉಗುರಿನ ವಿವಾದ ಈಗ ದಿಢೀರನೆ ಶುರುವಾಗಿದ್ದು ಯಾಕೆ? ವೀಕ್ಷಕರ, ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಹಾಗೂ ಅದರ ಸಂರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಒಂದು ನಿಟ್ಟಿನಲ್ಲಿ ಅದರ ದೇಹದ ಯಾವುದೇ ಭಾಗವನ್ನು ಕೂಡ ಈ ರೀತಿ ಸಂಗ್ರಹಿಸಿ ಇಟ್ಕೊಳ್ಳೋ ಹಾಗಿಲ್ಲ ಎಂಬ ರೂಲ್ಸ್ ಮೊದಲಿಂದ ಕೂಡ ಜಾರಿಯಲ್ಲಿದ್ರು, ಅದ್ಯಾಕೆ ಈವರೆಗೂ ಸರಿಯಾಗಿ ಅನುಷ್ಠಾನವಾಗಿರಲಿಲ್ಲ? ಹುಲಿ ಉಗುರಿನ ಸರವನ್ನ ಇವತ್ತಿಗೂ ಕೂಡ ಆರ್ಡರ್ ಕೊಟ್ರೆ ದೇಶದ ಯಾವುದೇ ಜ್ಯುವೆಲರಿ ಅಂಗಡಿಯವರು ನಮ್ಗೆ ಮಾಡಿಕೊಡ್ತಾರೆ. ಹಾಗಾದ್ರೆ ಅವ್ರಿಗೆ ಹುಲಿ ಉಗುರು ಎಲ್ಲಿ ಮತ್ತು ಯಾರಿಂದ ಸಿಗುತ್ತೆ? ಇದು ಅಪರಾಧನೆ ಆಗಿದ್ದಲ್ಲಿ ಇವತ್ತಿಗೂ ಕೂಡ ಅನೇಕ ಚಿನ್ನಾಭರಣ ಮಳಿಗೆಗಳು ಇದನ್ನ ಧೈರ್ಯದಿಂದ ಸಾರ್ವಜನಿಕವಾಗಿ ಮಾರೋದಕ್ಕೆ ಅನುಮತಿಯನ್ನ ಕೊಟ್ಟಿದ್ಯಾರು? ಮೊನ್ನೆಯಿಂದ ಈ ಬಗ್ಗೆ ನೋಟಿಸ್ ಬಂದ ಕೆಲವರು ತಮ್ಮ ಬಳಿ ಇರೋದು ನಿಜವಾದದಲ್ಲ, ನಕಲಿ ಅಂತ ಹೇಳಿ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ವೀಕ್ಷಕರೇ, ಈ ಒಂದು ವಿಷಯವನ್ನ ನಂಬುವಷ್ಟು ದಡ್ಡರು ನಮ್ ಜನ ಖಂಡಿತ ಅಲ್ಲ. ಅನೇಕ ಸಿರಿವಂತರ ಮನೆಗಳಲ್ಲಿ ಹಾಗೂ ಮಠ ಮಾನ್ಯಗಳ ಪೀಠಾಧ್ಯಕ್ಷರ ಬಳಿ ಕೂಡ ಇವತ್ತಿಗೂ ಹುಲಿ ಉಗುರಿನ ಪೆಂಡೆಂಟ್ಗಳು ಇವೆ. ಎಷ್ಟೋ ಆಶ್ರಮಗಳಲ್ಲಿ ಹುಲಿಯ ಇಡೀ ಚರ್ಮನೆ ಇರೋದನ್ನ ನಾವು ಗಮನಿಸಿದ್ದೇವೆ. ಹಾಗಾದ್ರೆ ಅಲ್ಲೆಲ್ಲ ಯಾಕೆ ರೇಡ್ ನಡೆದಿಲ್ಲ? ಪ್ರಭಾವಿ ಜನರು ಇವ್ರಿಗೆ ಕಾಣೋದೇ ಇಲ್ವಾ? ಈ ಒಂದು ವಿಷಯದಲ್ಲೂ ಕೂಡ ಕಾನೂನು ತಿರುಚಿ ಕೆಲವರನ್ನ ಮಾತ್ರನೇ ಗುರಿ ಮಾಡಲಾಗ್ತಿದೆಯಾ? ವೀಕ್ಷಕರೇ, ನಮ್ಮ ದೇಶದಲ್ಲಿ ಕಾನೂನು ಅನ್ನೋದು ಹಲವು ಸಲ ಒಂದು ಬೆದರು ಬೊಂಬೆಯಾಗಿ ಮಾತ್ರನೇ ಗೋಚರಿಸುತ್ತೆ. ಹಾಗೂ ಇಲ್ಲಿ ಕಾನೂನು ಎಲ್ಲರೂ ಕೂಡ ಒಂದೇ ಎಂಬ ನಿಯಮ ಹಲವು ಸಲ ಪಾಲನೆಯಾಗೋದೇ ಇಲ್ಲ. ಇನ್ನು ಮಹಾರಾಷ್ಟ್ರದ ಚಂದಾಪುರ ಜಿಲ್ಲೆಯ ತಾಡೋಬಾ ಹುಲಿ ಅಭಯಾರಣ್ಯ ಸಮೀಪ ಎರಡು ಸತ್ತ ಹುಲಿಗಳು ಇತ್ತೀಚೆಗೆ ಪತ್ತೆಯಾಗಿವೆ. ಇವುಗಳ ಹಲ್ಲು ಹಾಗೂ ಉಗುರುಗಳಿಗಾಗಿ ಇವುಗಳ ಮುಖ ಹಾಗೂ ಕಾಲುಗಳನ್ನ ಕತ್ತರಿಸಂತ ಅಮಾನವೀಯ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ನಮ್ಮಲ್ಲಿ ಹುಲಿ ಬೇಟೆಯ ಶೋಕಿ ಬಹಳ ಹಿಂದಿನಿಂದಲೂ ಕೂಡ ಇದೆ. ವೀಕ್ಷಕರೇ, ಮಹಾರಾಷ್ಟ್ರವೊಂದರಲ್ಲೇ ಈ ಜನವರಿಯಿಂದ ಈವರೆಗೂ ಸುಮಾರು 30ಕ್ಕೂ ಹೆಚ್ಚು ಹುಲಿಗಳ ಮಾರಣಹೋಮ ನಡೆದಿದೆ. ಹುಲಿಯ ಅಭಯಾರಣ್ಯದಲ್ಲಿಯೇ ಹುಲಿಗಳಿಗೆ ಸೂಕ್ತ ರಕ್ಷಣೆ ಇಲ್ಲದೆ ಇರುವುದು ಈ ದೇಶದ ಕಾನೂನಿನ ಬಹುದೊಡ್ಡ ಲೋಪ ಅಂತಾನೆ ಹೇಳಬಹುದು. ಮೊದಲು ಸರ್ಕಾರಗಳು ಇಂಥ ಘಟನೆಗಳು ಜರುಗದಾಗೆ ಎಚ್ಚರಿಕೆಯನ್ನ ವಹಿಸಬೇಕು. ಹುಲಿಗಳ ಬೇಟೆ ಹಾಗೂ ಕೊಲ್ಲೋದನ್ನ ಕಡಿವಾಣ ಹಾಕಿದ್ರೆ ಹುಲಿ ಉಗುರಿನ ವಸ್ತುಗಳ ಮೇಲೆ ನಿಯಂತ್ರಣ ಬೀಳುತ್ತೆ. ವೀಕ್ಷಕರೇ, ಭಾರತದ ಅನೇಕ ಕಡೆ ಇವತ್ತಿಗೂ ಕೂಡ ಗಿರಿಜನರು ತಮ್ಮ ಬಳಿ ಜಿಂಕೆಯ, ಹುಲಿಯ, ಇತರ ಪಕ್ಷಿಗಳ ದೇಹದ ಭಾಗಗಳಿಂದ ಮಾಡಿದಂತ ವಸ್ತುಗಳು ಅಂತ ಸಾರ್ವಜನಿಕವಾಗಿ ಮಾರಾಟ ಮಾಡ್ತಿದ್ದಾರೆ. ಅವುಗಳಲ್ಲಿ ನಕಲಿಯಷ್ಟು ಅಸಲಿಯಷ್ಟು ಅಂತ ಯಾವತ್ತಾದರೂ ಸೂಕ್ತ ಅಥಾರಿಟಿಗಳು ಗಮನವನ್ನು ಹರಿಸಿದ್ದಾರ? ಒಂದು ವೇಳೆ ಅಂಥವ್ರ ಬಳಿ ನಿಜವಾದ ಹುಲಿಯ ಉಗುರೇ ಸಿಕ್ಕಿದ್ರೆ ಅವ್ರಿಗೆ ಅದು ಸಿಕ್ಕಿದ ಹೇಗೆ, ಯಾವ ಮೂಲದಿಂದ ಸಿಕ್ತು ಅಂತ ತನಿಖೆ ಮಾಡೋದು ಅಧಿಕಾರಿಗಳ ಜವಾಬ್ದಾರಿ. ಇವತ್ತಿಗೂ ಕನ್ಯಾಕುಮಾರಿ, ಉಡುಪಿ, ಸೇಲಂ ಮುಂತಾದ ಕಡೆ ಇಂಥ ವಸ್ತುಗಳನ್ನ ಮಾರುವಂತ ಅನೇಕರು ನಿಮ್ಮ ಕಣ್ಣಿಗೆ ಬೀಳ್ತಾರೆ. ಜಿಂಕೆಯ ಕೊಂಬು ಹಾಗೂ ದನದ ಕೊಂಬುಗಳು ಇವರಿಗೆಲ್ಲ ಸುಲಭವಾಗಿನೇ ಸಿಗ್ತವೆ. ದನದ ಕೊಂಬಿನಿಂದ ಮಾಡದಂತ ವಸ್ತುಗಳನ್ನೇ ಇವರು ಹುಲಿಯ ಉಗುರು ಅಂತ ನಂಬಿಸಿ ವಂಚಿಸುವಂತ ಪ್ರಕರಣಗಳು ಕೂಡ ಸಾಕಷ್ಟಿವೆ. ಹುಲಿ ಕೂಡ ಜೀವಿ ಹಾಗೂ ಗೋವು ಕೂಡ ಪ್ರಾಣಿನೇ. ಆದರೆ ಮಾಂಸಾಹಾರಿಯಾದ ಹುಲಿಯನ್ನ ಸಂರಕ್ಷಣೆ ಮಾಡಬೇಕು ಅನ್ನುವಂತ ನಮ್ಮ ಘನ ಸರ್ಕಾರಗಳು ಗೋಹತ್ಯೆ ಅಪರಾಧ ಅಂತ ಮಾತ್ರ ಒಪ್ಕೊಳ್ಳೋದಿಲ್ಲ. ಇವತ್ತಿಗೂ ಕೂಡ ಇಲ್ಲಿ ಗೋಹತ್ಯೆ ಅವ್ಯಾಹತವಾಗಿ ನಡೀತಾ ಇದೆ. ವೀಕ್ಷಕರೇ, ಈ ದೇಶದಲ್ಲಿ ಬಡ ಬಗ್ಗರನ್ನ, ಶೋಷಿತ ದಮನಿತರನ್ನ ಹಿಂಸಿಸಿ ದೌರ್ಜನ್ಯ ಮಾಡುವಂತ ಹಾಗೂ ಸಾರ್ವಜನಿಕರ ಕೋಟಿಗಟ್ಟಲೆ ಹಣವನ್ನ ದೋಚೋರನ್ನ ನಾಯಕ ಅಂತ ನಾವು ಕರಿತೀವಿ. ಅದೇ ಸಾಮಾನ್ಯನೊಬ್ಬ ತನ್ನ ಹಣದಲ್ಲಿ ಯಾವುದೋ ಸರವನ್ನ ಮಾಡಿಕೊಂಡ್ರೆ ಹುಲಿಯನ್ನ ಅವನೇ ಕೊಂದು ಉಗುರನ್ನ ಪಡೆದಿದ್ದಾನೆ ಎನ್ನುವ ಹಾಗೆ ಅರಣ್ಯ ಇಲಾಖೆ ಅಂಥವರನ್ನ ಬಂಧಿಸಿ ಜೈಲಿಗೆ ಹಾಕುತ್ತೆ. ವೀಕ್ಷಕರ, ಈ ಸಂತೋಷ್ ಹುಲಿ ಉಗುರನ್ನ ಧರಿಸಿದ್ದನಾದರೂ ಅದು ಆತನಿಗೆ ಎಲ್ಲಿಂದ ಸಿಕ್ತು ಅಂತ ವಿಚಾರಣೆ ಆಗ್ಲಿ, ಅವನಿಂದ ಆ ವಸ್ತುವನ್ನ ಸಂಬಂಧಿತ ಇಲಾಖೆ ವಶಕ್ಕೆ ಪಡೆಯಲಿ. ಆದ್ರೆ ಈ ಬಂಧನದ ಡ್ರಾಮಾ ಯಾಕೆ? ಒಂದು ಸಲ ಆತನಿಗೆ ಎಚ್ಚರಿಕೆಯನ್ನು ಕೊಟ್ಟು ಬಿಡಬಹುದಿತ್ತಲ್ಲ. ಒಂದು ವೇಳೆ ಈಗ ಅನೇಕರ ಬಳಿ ಇರೋದು ನಕಲಿಂತ ಪ್ರೂವ್ ಆದ್ರೆ ಅಂಥವ್ರ ಮೇಲೆ ದಾಳಿ ಮಾಡೋದ್ರಿಂದ ನೋಟಿಸ್ ಅನ್ನು ಕಳಿಸೋದ್ರಿಂದ ಏನು ಪ್ರಯೋಜನ ಅಲ್ವಾ? ಕಳೆದೆರಡು ವರ್ಷಗಳಿಂದ ಮಹಾರಾಷ್ಟ್ರವೊಂದರಲ್ಲಿಯೇ ಇಂಥ ಸ್ವಾರ್ಥಗಳಿಗಾಗಿ 40ಕ್ಕೂ ಹೆಚ್ಚಿನ ಹುಲಿಗಳು ಕೊಲ್ಲಲ್ಪಟ್ಟಿವೆ. ವೀಕ್ಷಕರೇ, ಈ ದೇಶದ ಆಧ್ಯಾತ್ಮಿಕ ಜನರ ಹಾಗೂ ಗಣ್ಯ ವ್ಯಕ್ತಿಗಳ ಆಡಂಬರ ಹಾಗೂ ಮೂಢ ನಂಬಿಕೆಗಳಿಗೆ ಮೂಕ ಜೀವಿಗಳ ಹತ್ಯಾಕಾಂಡ ನಡೆಯುತ್ತಿರುವುದು ನಿಜಕ್ಕೂ ಆಘಾತಕಾರಿ ಸಂಗತಿ. ಕನ್ಯಾಕುಮಾರಿ ಹಾಗೂ ಇತರ ಜನನೀಯ ಬಿಡ ಸ್ಥಳಗಳಲ್ಲಿ, ದೇವಸ್ಥಾನದ ಸರಹದ್ದುಗಳಲ್ಲಿ ಇವತ್ತಿಗೂ ಕೂಡ ಕೆಲವರು ಹುಲಿ, ಸಿಂಹ, ಚಿರತೆ, ಜಿಂಕೆಯ ಕೊಂಬು,
ಹಾಗೂ ಪಂಜಗಳ ವಸ್ತುಗಳನ್ನ ಮಾರುತ್ತಾರೆ. ಈ ಒಂದೊಂದು ವಸ್ತುವು ಕೂಡ ಸಾವಿರಾರು ಬೆಲೆಗೆ ಬಿಕರಿಯಾಗುತ್ತೆ. ಕನಿಷ್ಠ ಒಂದಕ್ಕೆ 500 ರೂಪಾಯಿಗಿಂತ ಕಡಿಮೆ ಅವರು ಒಪ್ಪೋದೇ ಇಲ್ಲ. ಇಂಥವ್ರ ಬಳಿ ಹಲವು ಸಲ ನಿಜವಾದ ಪಂಜಗಳೇ ಇರ್ತವೆ. ಇವು ಸಾಕಷ್ಟು ವರ್ಷಗಳ ಹಳೆಯವು ಕೂಡ. ಇಂಥ ಕೆಲವ್ರ ಬಳಿ ಹುಲಿ ಹಾಗೂ ಚಿರತೆಗಳ ಚರ್ಮದ ಕೆಲವು ಭಾಗಗಳು ಕೂಡ ಸಿಗ್ತವೆ. ಇದನ್ನೆಲ್ಲ ಗಮನಿಸಿದಾಗ ಇವತ್ತಿಗೂ ಕೂಡ ಹಳ್ಳಿಗಾಡುಗಳಲ್ಲಿ ಹಾಗೂ ಗುಡ್ಡ ಗಾಡಿನ ಪ್ರದೇಶಗಳಲ್ಲಿ ಇವರ ಲಾಭಕ್ಕಾಗಿ ಎಷ್ಟೆಷ್ಟು ಅಮಾಯಕ ಜೀವಿಗಳ ಬೇಟೆ ಸದ್ದಿಲ್ಲದೆ ನಿತ್ಯ ನಡೆಯುತ್ತೆ ಅಂತ ಆತಂಕ ಆಗುತ್ತೆ. ಇಂಥ ಸಂಗತಿಗಳ ಕಡೆಗೆ ಸೂಕ್ತ ಅಥಾರಿಟಿಗಳು ಮೊದಲು ಗಮನವನ್ನು ಹರಿಸಿ ಇವುಗಳನ್ನ ತಡೆಯುವಂತ ಕೆಲಸವನ್ನ ಮಾಡಬೇಕು. ವೀಕ್ಷಕರಿಲ್ಲಿ ಹುಲಿ ಊರಿನ ಸರ ಇತ್ಯಾದಿಗಳನ್ನ ಹಣಕ್ಕೆ ಖರೀದಿ ಮಾಡಿ ಧರಿಸೋರ್ದು ಖಂಡಿತ ಯಾವುದೇ ತಪ್ಪಿಲ್ಲ. ಯಾಕೆಂದ್ರೆ ಇದ್ರ ಬಗ್ಗೆ ಅವರಿಗೆ ಅರಿವೇ ಇಲ್ಲ. ಈ ಅರಣ್ಯ ಇಲಾಖೆಯವರು ಇದ್ರ ಬಗ್ಗೆ ಮೊದಲು ಜನಕ್ಕೆ ಅರಿವನ್ನ ಮೂಡಿಸಬೇಕಿತ್ತು. ಆಗ ಜನರು ಇಂಥದನ್ನೆಲ್ಲ ಧರಿಸೋದಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು ಹಾಗೂ ಅದು ತಪ್ಪು ಅಂತಲೂ ಕೂಡ ಅವರಿಗೆ ತಿಳಿತಾ ಇತ್ತು. ಇಲ್ಲಿ ಈ ಬಗ್ಗೆ ಜನಕ್ಕೆ ಸರಿಯಾಗಿ ಅರಿವನ್ನ ಮೂಡಿಸ್ತಾ ಇರೋದೇ ಮೊದಲ ತಪ್ಪು. ಇವತ್ತಿಗೂ ಕೂಡ ಅನೇಕ ಜ್ಯೋತಿಷಿಗಳು, ಆಶ್ರಮದ ಮುಖ್ಯಸ್ಥರು, ರಾಜಕಾರಣಿಗಳು, ಪೂಜಾರಿಗಳು ಇಂಥ ವಸ್ತುಗಳನ್ನ ಧರಿಸಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾರೆ. ಅವರೆಲ್ಲರ ಬಳಿ ಇರುವಂತಹ ವಸ್ತುಗಳು ಅವು ಅಸಲಿಯಾದ ಪಕ್ಷದಲ್ಲಿ ಅವುಗಳನ್ನ ಮೊದಲು ಸೀಸ್ ಮಾಡಲಿ, ಆ ಬಳಿಕ ಇವುಗಳ ದಂಧೆಯ ಮೂಲದ ಶೋಧವನ್ನ ನಡೆಸಬೇಕು. ಇಂಥ ಹುಲಿ ಉಗುರಿನ ಲಾಕೆಟ್ಗಳು ಆನ್ಲೈನ್ ಅಲ್ಲೂ ಕೂಡ ನಿರ್ಭೀತಿಯಿಂದ ಇವತ್ತು ಸಿಕ್ಕಿದ್ದಾವೆ. ಸುಪ್ರಸಿದ್ಧ ಜ್ಯುವೆಲರಿ ಸಂಸ್ಥೆಯಾದಂತಹ ತನಿಷ್ ಎಂಬ ಸಂಸ್ಥೆ 2.5 ಲಕ್ಷ ರೂಪಾಯಿಗೆ ಹುಲಿ ಉಗುರಿನ ಚಿನ್ನದ ಸರವನ್ನ ಮಾರಾಟ ಮಾಡುವಂತಹ ಜಾಹೀರಾತೊಂದು ನಿನ್ನೆ ಮೊನ್ನೆಯಿಂದಲೂ ಕೂಡ ಅಂತರ್ಜಾಲದ ತುಂಬಾ ವೈರಲ್ ಆಗ್ತಿದೆ. ಆದರೆ ಇವತ್ತಿಗೂ ಕೂಡ ಅನೇಕ ಆಧ್ಯಾತ್ಮಿಕ ಕೇಂದ್ರಗಳ ಹಾಗೂ ಆಶ್ರಮಗಳಲ್ಲಿ ಚಿರತೆಗಳ, ಹುಲಿಗಳ ದೇಹದ ಭಾಗಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತವೆ. ಈ ಜಗತ್ತಿಗೆ ಮಾನವೀಯತೆ ಹಾಗೂ ಅಹಿಂಸೆಯ ಪಾಠವನ್ನ ಬೋಧಿಸುವ ಇವುಗಳು ಈ ರೀತಿ ಜೀವಿಗಳನ್ನ ಕೊಂದು ಅವುಗಳ ದೇಹದ ಭಾಗಗಳನ್ನ ಈ ರೀತಿ ಇಟ್ಕೊಳ್ಳೋದು ಹಾಗೂ ಈ ಮೂಲಕ ತಮ್ಮ ದೊಡ್ಡಸ್ತಿಕೆಯನ್ನ ಪ್ರದರ್ಶನ ಮಾಡೋದು ಎಷ್ಟು ಸರಿ ಅಲ್ವಾ? ಈ ಮೂಲಕ ಇವು ಜನರಿಗೆ ಸಾರುವ ಸಂದೇಶ ಆದರೂ ಏನು? ಇವುಗಳ ಈ ಬಗೆಯ ದ್ವಂದ್ವ ನೀತಿಯ ಧೋರಣೆಗೆ ಸರ್ಕಾರ ಬಿಗಿ ಭದ್ರತೆ ಹಾಗೂ ತಡೆ ಯಾಕಿಲ್ಲ? ವೀಕ್ಷಕರೇ, ಈ ದೇಶದಲ್ಲಿ ಪ್ರಜ್ಞಾವಂತ ನಾಗರಿಕರಾಗಿ ನಾವು ನೀವು ಪ್ರಶ್ನೆ ಮಾಡಬೇಕಾದಂತಹ ಇಂಥ ಎಷ್ಟೋ ಸಂಗತಿಗಳು. ಈ ನಿಟ್ಟಿನಲ್ಲಿ ಜನರ ಧ್ವನಿಗಳು ಮುಳುಗಬೇಕು. ಯಾರು ಅವ್ರ ದುಡ್ಡಲ್ಲಿ ಇಂಥ ವಸ್ತುಗಳನ್ನ ಖರೀದಿ ಮಾಡಿ ಧರಿಸೋದೆ ಮಹಾಪರಾಧ ಎಂಬಂತೆ ಬಿಂಬಿತವಾಗುವಂತಹ ನಾಟಕ ಇನ್ನಾದರೂ ಕೊನೆಯಾಗ್ಲಿ. ಹುಲಿ ಉಗುರನ್ನ ಧರಿಸೋದು ನಾನ್ ವೇಲಬಲ್ ಅಪರಾಧ ಎನ್ನುವುದಾದ್ರೆ ಈ ಇಡೀ ದಂಧೆಗೆ ನೇಣಿನ ಶಿಕ್ಷೆ ಪ್ರಕಟ ಆಗ್ಬೇಕು. ಇನ್ನು ಹುಲಿಗಳ ವಿಷಯಕ್ಕೆ ಬಂದ್ರೆ, ಅವು ಸಹಜವಾಗಿ ಸತ್ತ ನಂತರ ಅವುಗಳ ದೇಹದ ಭಾಗಗಳನ್ನ ಪಡೆಯೋದು ಸರಿನಾ ಅಥವಾ ತಪ್ಪೋ ಎಂಬುದು ಕೂಡ ಇನ್ನು ಇತ್ಯರ್ಥ ಆಗ್ಬೇಕು. ವೀಕ್ಷಕರೇ, ಇದೀಗ ಹೊಳ ಹೋಗಿರುವಂತಹ ವರ್ತೂರ್ ಸಂತೋಷ್ಗೆ ಬೇಲ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ಮಾನವೀಯ ದೃಷ್ಟಿಯಿಂದನಾದರೂ ಅವರನ್ನ ಬಿಡುಗಡೆ ಮಾಡಲಿ ಎಂಬುದು ನಮ್ಮ ಅಭಿಪ್ರಾಯ. ಇವತ್ತು ಯಾರ್ಯಾರು ನಿಜವಾದ ಹುಲಿ ಉಗುರನ್ನ ಧರಿಸ್ತಿದ್ದಾರೋ ಅವರೆಲ್ಲರೂ ಕೂಡ ಈ ಒಂದು ಪ್ರಕರಣದಿಂದ ಬಚಾವಾದರು. ಆದ್ರೆ ಇಲ್ಲಿ ನಿಜವಾಗಿಯೂ ಬಲಿಪಶು ಆಗಿದ್ದು ಮಾತ್ರ ವರ್ತೂರ್ ಸಂತೋಷ್. ವೀಕ್ಷಕರು, ಇನ್ನು ಈ ಸಂಪೂರ್ಣ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.